ಎಲ್ರಿಗೂ ನಮಸ್ಕಾರ ನಾಳೆ ಅಕ್ಟೋಬರ್ ಇಪ್ಪತ್ತನೇ ತಾರೀಕು ಗುರುವಾರ ಹಾಗೂ ಭಯಂಕರವಾದ ಶೀಕೆ ಹುಣ್ಣಿಮೆ ಇದೆ ನಾಳೆಯಿಂದ ಈ ಐದು ರಾಶಿಯವರಿಗೆ ರಾಜಯೋಗ ಮತ್ತು ಶುಕ್ರ ದಿಸೆ ಶುರುವಾಗ್ತಿದೆ ಮತ್ತು ಗುರು ರಾಘವೇಂದ್ರ ರಾಯರ ಸಂಪೂರ್ಣ ಕೃಪಾ ಕಟಾಕ್ಷ ಈ ರಾಶಿಯವರ ಮೇಲೆ ಬೀಳಲಿದೆ ಹಾಗಾದ್ರೆ ಆ ಅದೃಷ್ಟವಂತ ರಾಶಿಗಳು ಯಾವುವು ನೋಡೋಣ ಬನ್ನಿ ಅದಕ್ಕೂ ಮೊದಲು ನೀವು ಕೂಡ ಗುರು ರಾಘವೇಂದ್ರ ರಾಯರ ಭಕ್ತರಾಗಿದ್ರೆ ಈಗಲೇ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೂ ನೀವಿನ್ನ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ತಕ್ಷಣ ವಿಡಿಯೋ ಕೆಳಗಿನ ಸಬ್ಸ್ಕ್ರೈಬ್ ಬಟನ್ ಅನ್ನು ಪ್ರೆಸ್ ಮಾಡಿ ಮೊದಲನೆಯದಾಗಿ ಮಕರ ರಾಶಿ ರಾಶಿಯ ಜನರು ನಿರಂತರ ಪ್ರಯತ್ನವನ್ನು ಮಾಡುವ ಗುಣವನ್ನು ಹೊಂದಿರೋದ್ರಿಂದ ಈ ಸಮಯದಲ್ಲಿ ಬಹಳಷ್ಟು ಯೋಚನೆಗಳನ್ನು ಮಾಡಿ ಯಶಸ್ಸನ್ನು ಕಾಣ್ತಾರೆ ಕೆಲಸ ಮಾಡುವ ಹವ್ಯಾಸ ಇರೋದ್ರಿಂದ ಕೆಲಸದಲ್ಲಿ ಸಂತೃಪ್ತ ಹೊಂದುವ ಸಾಧ್ಯತೆ ಇದೆ ಆದರೆ ಅದೇ ಕೆಲಸದಲ್ಲಿ ಗುರಿಯನ್ನು ಮುಟ್ಟಲು ಸಾಧ್ಯವಾಗ್ತದೆ ಎರಡನೆಯದಾಗಿ ವೃಶ್ಚಿಕ ರಾಶಿ ಈ ರಾಶಿಯವರು ಉದ್ಯೋಗಕ್ಕಿಂತ ವ್ಯಾಪಾರದಲ್ಲಿ ಬಹಳಷ್ಟು ಯಶಸ್ಸನ್ನು ಕಾಣ್ತಾರೆ ಸಾಮಾನ್ಯವಾಗಿ ಉದ್ಯೋಗ ದೃಷ್ಟಿಯಿಂದ ವ್ಯಾಪಾರ ಮೊದಲು ಆಯ್ಕೆ ಮಾಡಬೇಕು ಆದರೆ ಇನ್ನಷ್ಟು ಲಾಭವನ್ನ ಪಡೆಯಲು ಅವಕಾಶಗಳು ಇರುತ್ತದೆ ಈ ಜನರು ಅವುಗಳನ್ನು ಯೋಚಿಸಲು ಕಾರ್ಯಗತ ಮಾಡಲು ಉತ್ತಮರು ಮೂರನೆಯದಾಗಿ ವೃಷಭ ರಾಶಿ ಈ ರಾಶಿಯವರು ತುಂಬಾ ಶ್ರಮವಂತರು ಅಷ್ಟೇ ಅಲ್ಲದೆ ಪ್ರಾಮಾಣಿಕರು ಕೂಡ ಆಗಿದ್ದಾರೆ ಈ ರಾಶಿಯವರು ಸುಲಭವಾಗಿ ಎಲ್ಲರನ್ನ ನಂಬಿ ಬಿಡ್ತಾರೆ ಯಾವುದೇ ಜವಾಬ್ದಾರಿಯನ್ನ ಕೊಟ್ಟರು ಸಹ ಸಮಯಕ್ಕೆ ಸರಿಯಾಗಿ ಆ ಕಾರ್ಯಗಳನ್ನು ಪೂರ್ಣಗೊಳಿಸ್ತಾರೆ ಈ ಗುಣ ಅವರಿಗೆ ಯಶಸ್ಸನ್ನ ನೀಡ್ತಾರೆ ಆದಾಗ್ಯೂ ತಮ್ಮ ವಯಸ್ಸಿನಲ್ಲಿ ಎರಡನೇ ಹಂತದಲ್ಲಿ ಸಾಕಷ್ಟು ಯಶಸ್ಸನ್ನ ಪಡೆಯುವ ದಿನಗಳು ಮುಂದೆ ಇದೆ ಅಂತ ಹೇಳಲಾಗ್ತಿದೆ ಇನ್ನು ಕೊನೆಯದಾಗಿ ಮೇಷ ರಾಶಿ ಈ ರಾಶಿಯವರಿಗೆ ಹುಣ್ಣಿಮೆ ದಿನದಂದು ಸಾಕಷ್ಟು ಬದಲಾವಣೆ ಇರುತ್ತದೆ ಮುಖ್ಯವಾಗಿ ವೃತ್ತಿ ಜೀವನದಲ್ಲಿ ಯಶಸ್ಸು ಇದೆ ನಾಯಕತ್ವದ ಲಕ್ಷಣ ಇದ್ದವರು ಕೌಶಲ್ಯವನ್ನು ಪ್ರದರ್ಶಿಸಿ ಸಾಬೀತುಪಡಿಸುವುದಕ್ಕೆ ಒಳ್ಳೆಯ ಕಾಲವಾಗಿದೆ ಇನ್ನು ಸಾಕಷ್ಟು ಧೈರ್ಯದಿಂದ ಮುನ್ನಡೆದ್ರೆ ಯಶಸ್ಸು ಖಂಡಿತ ನಿಮ್ಮ ಮಡಿಲಿಗೆ ಬಂದು ಇರುತ್ತದೆ ಆದ್ದರಿಂದ ಪ್ರತಿಯೊಂದು ಅವಕಾಶಗಳನ್ನ ಸದುಪಯೋಗ ಪಡಿಸಿಕೊಂಡು ಪ್ರಗತಿಯನ್ನ ಸಾಧಿಸುವ ಒಳ್ಳೆಯ ಕೆಲಸ ಇದಾಗಿದೆ ಸ್ನೇಹಿತರೆ ಇದರಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ಗುರು ರಾಘವೇಂದ್ರ ಅಂತ ಕಮೆಂಟ್ ಮಾಡಿ ಹಾಗೂ ಲೈಕ್ ಮಾಡಿ ಎಲ್ಲ ಕಡೆ ಶೇರ್ ಮಾಡಿ ಇನ್ನೂ ಹೆಚ್ಚಿನ ದೈವ ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು